Enri media. What is media? Very famous dialogue in Karnataka. Kave Kailasa, and that meaning is work is worship. ದಕ್ಷಿಣ ಆಫ್ರಿಕಾ ತಂಡದ ದಿಗ್ಗಜ ಆರ್ಸಿಬಿ ಮಾಜಿ ಆಟಗಾರ ಎಬಿ ಡಿವಿಲಿಯರ್ಸ್ ಅದೆಷ್ಟು ಬಾರಿ ಕನ್ನಡಿಗರ ಮನ ಗೆದ್ದಿದ್ದಾರೋ ಗೊತ್ತಿಲ್ಲ. ಆಗಾಗ್ಗೆ ಕನ್ನಡದಲ್ಲಿ ಮಾತನಾಡ್ತಾ ಕನ್ನಡದಲ್ಲಿ ಪ್ರತಿಕ್ರಿಯಿಸ್ತಾ ಕರ್ನಾಟಕದ ಅಭಿಮಾನಿಗಳ ಹೃದಯ ಗೆದ್ದಿದ್ದಾರೆ. ಇತ್ತೀಚೆಗೆ ಐಸಿಸಿ ಹಾಲ್ ಆಫ್ ಫೇಮ್ ಗೌರವ ಪಡೆದಾಗ ಆರ್ಸಿಬಿ ಹಂಚಿಕೊಂಡಿದ್ದ ಅಭಿನಂದನಾ ಪೋಸ್ಟ್ಗೂ ಎಬಿ ಧನ್ಯವಾದ ಎಂದು ಕನ್ನಡದಲ್ಲೇ ರಿಪ್ಲೈ ಕೊಟ್ಟಿದ್ರು. ಇದೀಗ ಮತ್ತೊಮ್ಮೆ ಕನ್ನಡದ ಫೇಮಸ್ ಡೈಲಾಗ್ ಒಂದನ್ನ ಹೇಳುವ ಮೂಲಕ ಗಮನ ಸೆಳೆದಿದ್ದಾರೆ. ನಟ ದರ್ಶನ್ ಮಾಧ್ಯಮಗಳಿಗೆ ಹೇಳಿದ ಡೈಲಾಗ್ ಅನ್ನ ಎಬಿಡಿ ಹೇಳಿತು, ಅದನ್ನ ಇಂಗ್ಲಿಷ್ಗೆ ಅನುವಾದ ಕೂಡ ಮಾಡಿದ್ದಾರೆ. ಎನ್ರಿ ಮೀಡಿಯಾ ಎಂದು ಹೇಳಿರುವ ಮಾಜಿ ಕ್ರಿಕೆಟಿಗ ವಾಟ್ ಈಸ್ ಮೀಡಿಯಾ ಎಂದು ಇಂಗ್ಲಿಷ್ನಲ್ಲೇ ಕರೆಯುತ್ತಾ ಇದು ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಡೈಲಾಗ್ ಎಂದಿದ್ದಾರೆ. ಕಾಯಕವೇ ಕೈಲಾಸ ಎಂದು ಮತ್ತೊಮ್ಮೆ ಪದವನ್ನ ಕನ್ನಡದಲ್ಲಿ ಹೇಳಿ ಅದನ್ನ ವರ್ಕ್ ಈಸ್ ವರ್ಶಿಪ್ ಎಂದು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅದರಲ್ಲೂ ದರ್ಶನ್ ಅಭಿಮಾನಿಗಳು ತುಂಬಾ ಇಷ್ಟಪಟ್ಟಿದ್ದು ವೈರಲ್ ಮಾಡ್ತಿದ್ದಾರೆ. ಸೌತ್ ಆಫ್ರಿಕಾ ಕ್ರಿಕೆಟ್ ತಂಡದ ಪರ ಅಪಾರ ಸಾಧನೆ ಮಾಡಿರುವ ಎಬಿ ಡಿವಿಲಿಯರ್ಸ್ ಅವರಿಗೆ ಐಸಿಸಿ ಇತ್ತೀಚೆಗೆ ಹಾಲ್ ಆಫ್ ಫೇಮ್ ಗೌರವ ನೀಡಿತ್ತು. ಅಂತಾರಾಷ್ಟೀಯ ಕ್ರಿಕೆಟ್ನಲ್ಲಿ ದಾಖಲೆಗಳ ಸರದಾರನಾದ ಎಬಿ ವಿಶೇಷ ಗೌರವಕ್ಕೆ ಪಾತ್ರವಾಗುವ ಮೂಲಕ ದಿಗ್ಗಜ ಸಾಲಿಗೆ ಸೇರಿದ್ರು. ಇಂಗ್ಲೆಂಡ್ನ ಅಲೆಸ್ಟರ್ ಕುಕ್ ಮತ್ತು ಭಾರತದ ಮಹಿಳಾ ಆಟಗಾರ್ತಿ ನೀತು ಡೇವಿಡ್ ಅವರೊಂದಿಗೆ ಎಬಿ ಈ ಗೌರವ ಪಡೆದ್ರು. ಈವರೆಗೆ 115 ಕ್ರಿಕೆಟಿಗರು ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಹಾಲ್ ಆಫ್ ಫೇಮ್ ಪಡೆದ ಸೌತ್ ಆಫ್ರಿಕಾದ 7ನೇ ಆಟಗಾರ ಎಬಿ ಆಗಿದ್ದಾರೆ. ಎಬಿಡಿ ಐಸಿಸಿ ಹಾಲ್ ಆಫ್ ಫೇಮ್ 2024 ಗೌರವ ಪಡೆದ ಬಳಿಕ ಆರ್ಸಿಬಿ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿತು. ಗೌರವ ಎನ್ನುವುದು ಬರುತ್ತದೆ ಹೋಗುತ್ತದೆ, ಆದರೆ ಈ ಫ್ರೇಮ್ ಯಾವಾಗಲೂ ನಿನ್ನ ಜೊತೆಯೇ ಇರುತ್ತೆ ಎಂದು ಹಾಲ್ ಆಫ್ ಫೇಮ್ ಜೊತೆ ತೆಗೆದ ಫೋಟೋವನ್ನು ಶೇರ್ ಮಾಡಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಆರ್ಸಿಬಿ ಮಾಜಿ ಆಟಗಾರ ಧನ್ಯವಾದ ಎಂದು ಕನ್ನಡದಲ್ಲೇ ರಿಪ್ಲೈ ಕೊಟ್ಟಿದ್ದಾರೆ. ಆ ಮೂಲಕ ಕನ್ನಡಿಗರ ಹೃದಯ ಗೆಲ್ಲುವಲ್ಲಿ ಮತ್ತೊಮ್ಮೆ ಯಶಸ್ವಿಯಾಗಿದ್ದಾರೆ. ಇನ್ನು ಐಪಿಎಲ್ ತೊರೆದ ಕ್ಷಣದಿಂದಲೂ ವಿಲಿಯರ್ಸ್ ಅವರನ್ನ ಆರ್ಸಿಬಿ ಕೋಚ್ ಅಥವಾ ಮೆಂಟರ್ ಆಗಿ ಸೇರಿಸಿಕೊಳ್ಳಬೇಕು ಎಂದು ಫ್ಯಾನ್ಸ್ ಒತ್ತಾಯ ಮಾಡುತ್ತಲೇ ಇದ್ದಾರೆ. ಆದರೆ ಅದ್ಯಾಕೋ ಆರ್ಸಿಬಿ ಫ್ರಾಂಚೈಸಿ ಈ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ. ಈ ಹಿಂದೆ ಎಬಿಡಿ ಆರ್ಸಿಬಿ ಸೇರುವ ಆಸೆ ಇರುವುದಾಗಿ ಹೇಳಿದ್ರು. ಇಷ್ಟಿದ್ದರೂ ಫ್ರಾಂಚೈಸಿ ನಿರ್ಲಕ್ಷ್ಯ ವಹಿಸಿರುವುದು ಅಚ್ಚರಿ ಮೂಡಿಸಿದೆ. ಮುಂದಿನ ದಿನಗಳಲ್ಲಾದರೂ ಅವರ ಆಯ್ಕೆಗೆ ಫ್ರಾಂಚೈಸಿ ಒಲವು ತೋರಿಸಲಿ ಎಂದು ಫ್ಯಾನ್ಸ್ ಹಾರೈಸಿದ್ದಾರೆ.